ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಮಂಜುನಾಥ್ ಪ್ರಸಾದ್, ಆಯುಕ್ತರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 198 ವಾರ್ಡ್ಸ್ ಇದೆ. ಈ ವಾರ್ಡ್ಸ್ ನಂತರ ನಾವು 8 ವಲಯಗಳಿದೆ. ವಲಯಗಳ ನಂತರ ತಮಗೆ ಗೊತ್ತಿರೋ ಹಾಗೆ ನಾವು 28 ವಿಧಾನಸಭಾ ಕ್ಷೇತ್ರಗಳಿದೆ. ಈ 28 ವಿಧಾನಸಭಾ ಕ್ಷೇತ್ರಗಳ ಕೆಳಗೆ ನಾವು 63 ಸಬ್ ಡಿವಿಷನ್ಸ್ ಅಂತ ಹೇಳ್ತೇವೆ. ಅದರ ಕೆಳಗಡೆಗೆ ಪೋಲಿಂಗ್ ಸ್ಟೇಷನ್ಸ್ಗಳಂತ ಹೇಳ್ತೇವೆ. ಇದು ಒಟ್ಟು ಬೆಂಗಳೂರಿನಲ್ಲಿ 8,514 ಪೋಲಿಂಗ್ ಸ್ಟೇಷನ್ಗಳಿದೆ. ಅದರಲ್ಲಿ ಪ್ರತಿಯೊಂದು ಪೋಲಿಂಗ್ ಸ್ಟೇಷನ್ಗೆ ಒಬ್ಬರು ಬೂತ್ ಲೆವೆಲ್ ಆಫೀಸರ್ಸ್ ಅಂತ ನಾವು ನೇಮಕ ಮಾಡಿದ್ದೇವೆ. ಅಂದರೆ ಬೆಂಗಳೂರಲ್ಲಿ 8,514 ಬೂತ್ ಲೆವೆಲ್ ಆಫೀಸರ್ಸ್ ಇದ್ದಾರೆ. ಇವತ್ತಿನ ದಿನ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡನ್ನು ನಿಯಂತ್ರಣ ಮಾಡೋದಕ್ಕೆ ನಾವು 10 ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ. ಅದರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಬೇಕಾಗಿರೋಂಥದ್ದು ನಮ್ಮ ಬೂತ್ ಲೆವೆಲ್ ಆಫೀಸರ್ಸು ಮತ್ತು ಬೂತ್ ಲೆವೆಲ್ ವಾಲಂಟಿಯರ್ಸು. ಅಂದರೆ 8,500 ಬೂತ್ ಲೆವೆಲ್ ಆಫೀಸರ್ಸು ಮತ್ತು ಒಂದೊಂದು ಬೂತ್ಗೆ 10 ಜನ ವಾಲಂಟಿಯರ್ಸ್ ಆದರೂ ಸುಮಾರು 85,000 ವಾಲಂಟಿಯರ್ಸು ಈ ಒಂದು ಕಾರ್ಯದಲ್ಲಿ ತೊಡಗಿಸ್ತಾ ಇದ್ದಾರೆ, ತಮ್ಮನ್ನೇ ತಾವು ತೊಡಗಿಸ್ಕೊಳ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾನು ಈ ಒಂದು ಬೃಹತ್ತಾದಂಥ ಒಂದು ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸ್ತಾ ಮುಂದಿನ ದಿನಗಳಲ್ಲಿ ತಮ್ಮ ಪಾತ್ರ ಏನು, ತಾವು ಏನು ಮಾಡಬೇಕು, ಹೇಗೆ ನಾವು ತಾವು ಕಾರ್ಯನಿರ್ವಹಿಸಬೇಕು ಅನ್ನೋದನ್ನು ನಾವು ವಿಸ್ತಾರವಾಗಿ ಈ ಒಂದು ಟ್ರೈನಿಂಗ್ ಮುಖಾಂತರ ತಿಳಿಸ್ತೇವೆ. ಇದರಲ್ಲಿ ತಮಗೆ ಗೊತ್ತಿರೋ ಹಾಗೆ ನಾವು ಎಷ್ಟು ಬೇಗ ನಾವು ಇಂತಹ ಕೋವಿಡ್ ರೋಗಿಗಳನ್ನು ನಾವು ಗುರುತಿಸ್ತೇವೆ, ಗುರುತಿಸಿ ಅವರಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ, ಅಷ್ಟು ಬೇಗ ಅವರು ಗುಣಮುಖರಾಗ್ತಾರೆ. ಆ ಒಂದು ದೃಷ್ಟಿಯಿಂದ ಇವತ್ತು ನಾವು ಬೆಂಗಳೂರಲ್ಲಿ ಇರುವಂತಹ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಮನೆ ಮನೆಗೆ ಹೋಗಿ ಅದನ್ನು ಒಂದು ಸರ್ವೆಯನ್ನು ಮಾಡಿ ಸಮೀಕ್ಷೆಯನ್ನು ಮಾಡಿ ಆ ಮನೆಯಲ್ಲಿ ಯಾರು ವಯಸ್ಸಾಗಿರತಕ್ಕಂತಹ ನಿವಾಸಿಗಳಿದ್ದಾರೆ ಅವರಲ್ಲಿ ಯಾರಿಗೆ ILI ಮತ್ತು ಸಾರಿ ಕೇಸಸ್, ILI ಅಂದರೆ ತಮಗೆ ಗೊತ್ತಿದೆ ಆ ಸಾರಿ ಕೇಸಸ್ ಇದೆ ಅಥವಾ ಬೇರೆ ಬೇರೆ ರೀತಿಯಾದಂಥ ಕಾಯಿಲೆಗಳಿದೆ ಅಂಥವ್ರನ್ನ ಗುರುತಿಸಿ ಇಮಿಡಿಯೇಟ್ ಆಗಿ ಅಂಥವ್ರುಗಳನ್ನು ನಾವೆಲ್ಲ ಟೆಸ್ಟ್ ಮಾಡಿಸಿದ ಅಂದರೆ ಟೆಸ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಟೆಸ್ಟ್ ಮಾಡಿಸಿ ಅಂಥವ್ರುಗಳಲ್ಲಿ ಏನಾದರೂ ಸೋಂಕು ಹರಡಿದ್ರೆ ಅಂಥವ್ರಿಗೆ ಇಮಿಡಿಯೇಟ್ ಆಗಿ ನಾವು ಹಾಸ್ಪಿಟಲೈಸೇಷನ್ ಮಾಡ್ದ ಅಂದರೆ ಅವರನ್ನು ನಾವು ಬದುಕಿಸ್ಬೋದು. ಬದುಕಿಸೋದು ಒಂದೇ ಅಲ್ಲ, ಇಂಥ ಟೆಸ್ಟ್ ಮಾಡೋದ್ರಿಂದ ಅವರಲ್ಲಿ ಆ ಅಕ್ಕಪಕ್ಕದಲ್ಲಿ ಇರೋವಂಥವ್ರು ಮನೇಲಿರೋವಂಥವ್ರಿಗೆ ಸೋಂಕಿತರುಗಳನ್ನು ಅವರುಗಳನ್ನೆಲ್ಲ ನಾವು ಐಸೋಲೇಟ್ ಮಾಡ್ಬೋದು. ಈ ಒಂದು ಸ್ಟ್ರಾಟಜಿ ಮಾಡ್ದ ಅಂದರೆ ಬೆಂಗಳೂರಲ್ಲಿ ಸಾವಿನ ಪ್ರಮಾಣ ಗಣನೀಯವಾಗಿ ಇಳಿಮುಖ ಆಗುತ್ತೆ, ಜೊತೆಗೆ ಸೋಂಕು ಹರಡನ್ನು ಸಹ ನಾವು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ತಮಗೆ ಏನು ಈ ಒಂದು ಟ್ರೈನಿಂಗ್ಗಳನ್ನು ನಾವು ವಿಡಿಯೋ ಮುಖಾಂತರ ನಾವು ಟ್ರೈನಿಂಗನ್ನು ಕೊಡ್ತಾ ಇದ್ದೇವೆ. ಈ ಟ್ರೈನಿಂಗನ್ನು ನಾವು ತಾವು ತಗೊಂಡಂದರೆ ಪರಿಣಾಮಕಾರಿಯಾಗಿ ತಮ್ಮ ಕೆಲಸವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರ 10 ಹಲವಾರು ವಿಡಿಯೋಗಳಿದೆ, ಪ್ರತಿ ಹಂತದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಅದನ್ನು ತಾವು ವೀಕ್ಷಣೆ ಮಾಡ್ದ ಅಂದರೆ ನಿಮ್ಮ ಕೆಲಸವನ್ನು ನಿರ್ವಹಿಸೋದಕ್ಕೆ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯ ಆಗುತ್ತೆ.